ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 9 ಪೇಜ್ ನಂಬರ್ 152. ಈ ಉದ್ದೇಶಕ್ಕಾಗಿಯೇ ಒದಗಿಸಲ್ಪಟ್ಟಿರುವ ದೇವರ ವ್ಯವಸ್ಥೆಯನ್ನು ನಾವು ಗಮನಿಸದೇ ಹೋದರೆ ನಾವು ಪವಿತ್ರಾತ್ಮನಿಂದ ತುಂಬಿಕೊಳ್ಳಲು ಬಯಸುವುದು ವ್ಯರ್ಥ. ನಾವು ದೇವರ ವಾಕ್ಯವನ್ನು ನಿರ್ಲಕ್ಷಿಸುವುದಾದರೆ ನಾವು ಶುದ್ಧೀಕರಣಗೊಳಿಸುವ ಈ ಶಕ್ತಿಯನ್ನೇ ನಿರ್ಲಕ್ಷಿಸುವವರಾಗಿದ್ದೇವೆ. ನಾವು ಪ್ರಾರ್ಥನೆಯನ್ನು ಅಲಕ್ಷಿಸಿದಲ್ಲಿ ಮತ್ತೊಂದು ಸವಲತ್ತನ್ನು ಮತ್ತು ಅದು ತರುವ ಸಹಾಯಗಳನ್ನು ಅಲಕ್ಷಿಸಿದಂತಾಗುತ್ತದೆ. ನಾವು ದೇವರಾತ್ಮನ ಮುದ್ರೆಯನ್ನು ಹೊಂದಿರುವುದನ್ನು ಕಾಣುವ ಜನರೊಂದಿಗೆ ಕೂಡಿ ಬರಲು ನಿರ್ಲಕ್ಷಿಸುವುದಾದರೆ ನಾವು ಜೋಡಿಸಲ್ಪಟ್ಟ ಪ್ರತಿ ಅಂಗದಿಂದ ಅದರದರ ಶಕ್ತಿಯು ಒದಗಿಸುವ ಅನುಕೂಲತೆಗಳನ್ನು ಸಹಾಯಗಳನ್ನು ಪಡೆಕೊಳ್ಳಲು ವಿಫಲರಾಗುತ್ತೇವೆ. ಇವು ದೇವರು ಈ ಲೋಕದ ಪ್ರದರ್ಶನಕ್ಕಾಗಿ ದೇಹವೆಂಬ ತನ್ನ ಸಭೆಗೆ ವಿವಿಧ ಅಂಗಗಳ ಮೂಲಕ ವಾಗ್ದಾನ ಮಾಡಿರುವ ಎಲ್ಲ ಸಹಾಯಗಳನ್ನು ಒಳಗೊಂಡಿದೆ ಮತ್ತು ಅವುಗಳನ್ನು ಶುದ್ಧೀಕರಣ ಶಕ್ತಿ ಅಥವಾ ಆತ್ಮನಿಂದ ಪಡೆಕೊಳ್ಳಬಹುದಾಗಿದೆ. 1 ಕೊರಿಂಥ 12:25-28 ಹಾಗೂ ಎಫೆಸದವರಿಗೆ 4:16. ಆದುದರಿಂದ ಪವಿತ್ರಾತ್ಮನಿಂದ ಭರಿತರಾಗಿರ್ರಿ ಎಂಬ ಪ್ರಬೋಧನೆಯು ಹೆಚ್ಚಾಗಿ ಸೂಚಿಸುವುದೇನೆಂದರೆ ನಾವು ದೇವರು ನಮ್ಮ ಆತ್ಮಿಕ ಅಭಿವೃದ್ಧಿಗಾಗಿ ಸಿದ್ಧಪಡಿಸಿರುವ ವಿವಿಧ ವ್ಯವಸ್ಥೆಗಳನ್ನು ಮುನ್ನೇರ್ಪಾಡುಗಳನ್ನು ನಾವು ಉಪಯೋಗಿಸಬೇಕು. ನಾವು ಕರ್ತನೊಂದಿಗೆ ವ್ಯಕ್ತಿಗತ ಸಂಪರ್ಕ ಹೊಂದಲು ಸಾಧ್ಯವಾಗದಾಗ್ಯೂ ನಾವು ಪ್ರಾರ್ಥನೆಗಳ ಮೂಲಕ ಮತ್ತು ಆತನ ದೇಹದ ಅಂಗಗಳ ಮೂಲಕ ಮತ್ತು ಆತನ ಪರಿಶುದ್ಧ ಗ್ರಂಥಗಳ ಮೂಲಕ ಆತನೊಂದಿಗೆ ವ್ಯವಹರಿಸಬಹುದು. ನಮಗೆ ಅಪೋಸ್ತಲರೊಂದಿಗೆ ನೇರವಾದ ಸಂಪರ್ಕವಿಲ್ಲದಾಗ್ಯೂ ನಮಗೆ ಅವರ ಮಾತುಗಳ ಸಂಪರ್ಕವಿದೆ. ನಮಗೆ ಸಭೆಯ ಸದಸ್ಯರೊಡನೆ ನೇರವಾದ ಸಂಪರ್ಕವಾಗಲಿ ಸಾಂಗತ್ಯವಾಗಲಿ ಇಲ್ಲವಾದರೆ ನಾವು ಅವರೊಂದಿಗೆ ಅಂಚೆಯ ಮೂಲಕ ಇಲ್ಲವೇ ಮುದ್ರಿತ ಮಾಧ್ಯಮಗಳ ಮೂಲಕ ವ್ಯವಹರಿಸಬಹುದು. ನಮಗೆ ದೇವರ ಆತ್ಮನಿಂದ ಭರಿತವರಾಗುವ ಅಪೇಕ್ಷೆ ಇರುವುದಾದರೆ ನಾವು ಇವುಗಳಿಗೆ ಆತನ ಬೋಧನೆಗಳಿಗೆ ವಿಧೇಯರಾಗಬೇಕು. ಆತ್ಮನ ಮುದ್ರೆ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದಕ್ಕೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಾಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಎಫೆಸದವರಿಗೆ 1:13-14. ಹಿಂದಿನ ಕಾಲದಲ್ಲಿ ಮುದ್ರೆಗಳನ್ನು ಅನೇಕ ಉದ್ದೇಶಗಳಿಗಾಗಿ ಉಪಯೋಗಿಸುತ್ತಿದ್ದರು. 1, ಅಂಗೀಕಾರ ಅಥವಾ ಪ್ರಾಮಾಣಿಕಾರದ ಮುದ್ರೆಗೆ ಅಥವಾ ಹಸ್ತಾಕ್ಷರವಾಗಿ. 2, ಗುಪ್ತವಾಡಲು ಅಥವಾ ಯಾರು ಒಳನುಗ್ಗದಂತೆ ತಡೆಯುವಂತೆ ಮುದ್ರಿಸಲು. ಉದಾಹರಣೆ ಮತ್ತಾಯ 27:66 ಹಾಗೂ ಪ್ರಕಟಣೆ 10:4. ಇವುಗಳಲ್ಲಿನ ಮೊದಲನೆಯ ಅರ್ಥದಲ್ಲಿ ದೇವಜನರು ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದಾರೆ ಎಂದು ಇಲ್ಲಿ ಹೇಳಲಾಗಿದೆ. ಕೆಲವರು ಊಹಿಸುವಂತೆ ಪವಿತ್ರಾತ್ಮನು ಸರಿಸಮನರಾದ ಮೂರು ದೇವರುಗಳನ್ನೊಳಗೊಂಡ ತ್ರಯಕತ್ವ ಎಂದು ಹೇಳುವುದರ ಒಬ್ಬ ವ್ಯಕ್ತಿಯು ಎಂಬಂತೆ ಆತನಿಂದ ನಾವು ಮುದ್ರಿಸಲ್ಪಟ್ಟಿದ್ದೇವೆ ಎಂದು ಅಪೋಸ್ತಲನು ಹೇಳುತ್ತಿಲ್ಲ. ನಾವು ವಾಗ್ದಾನವೆಂಬ ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇವೆಂದು ಆತನು ಪ್ರಕಟಿಸುತ್ತಾನೆ. ಎಲ್ಲರೂ ಗ್ರಹಿಸಿಕೊಳ್ಳುವಂತೆ ಇದೊಂದು ಪ್ರತ್ಯೇಕವಾದ ಆಲೋಚನೆಯಾಗಿದೆ. ಪವಿತ್ರಾತ್ಮವು ತಂದೆಯಿಂದ ಬಂದುದಾಗಿದೆ. ಆತನು ಕ್ರಿಸ್ತನ ಮೂಲಕ ಪವಿತ್ರಾತ್ಮನಿಂದ ಮುದ್ರಿಸುವವನಾಗಿದ್ದಾನೆ. ಅದುವೇ ಮುದ್ರೆಯಾಗಿದೆ. ಇದನ್ನು ಅಪೋಸ್ತಲನು ಪ್ರಾಮಾಣೀಕರಿಸುತ್ತಾನೆ. ಅಪೋಸ್ತಲರ ಕೃತ್ಯಗಳು 2:33. ಮತ್ತು ಇದು ನಮ್ಮ ಕರ್ತನ ಬಗ್ಗೆ ಇರುವ ದಾಖಲೆಗಳಿಗೆ ತಕ್ಕಂತೆಯೇ ಇದೆ. ಆತನು ಪುತ್ರರ ಮನೆಯಲ್ಲಿ ಆ ರೀತಿಯಾಗಿ ಮುದ್ರಿಸಲ್ಪಟ್ಟವರಲ್ಲಿ ಪ್ರಥಮನು. ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. 6:27. ವಾಗ್ದಾನದ ಆತ್ಮನು ಎಂಬ ಹೇಳಿಕೆಯು
ದೇವರ ಪವಿತ್ರ ಪ್ರಭಾವಕ್ಕೆ ಉಪಯೋಗಿಸಲ್ಪಟ್ಟ ಪವಿತ್ರ ಆತ್ಮನು, ಸತ್ಯದ ಆತ್ಮನು ಮುಂತಾದ ಇತರ ಶಬ್ದಗಳಂತೆ ವಿವರಣಾತ್ಮಕವಾಗಿದೆ. ಈ ಮುದ್ರೆಗೂ ಮತ್ತು ದೇವರು ನಮಗೆ ಮಾಡಿದ ವಾಗ್ದಾನಕ್ಕೂ ಸಂಬಂಧವಿದೆ ಎಂಬುದನ್ನು ಇದು ತೋರಿಸುತ್ತದೆ. ಮುದ್ರಿತರಾದವರೊಂದಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆಗೆ, ಅಂದರೆ ದೇವರು ತನ್ನ ಪ್ರಭಾವ ಗುಣತೀಶಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ದಯಪಾಲಿಸಿದ್ದಾನೆ ಎಂಬುದು ಸತ್ಯವಾಗಿದೆ ಎಂಬುದಕ್ಕೆ ಇದು ಪ್ರಾಮಾಣಿಕಾರ ಅಥವಾ ಸಾಕ್ಷಿಯಾಗಿದೆ. ಮತ್ತು ವಾಗ್ದಾನ ಮಾಡಲ್ಪಟ್ಟ ಈ ಸಂಗತಿಗಳನ್ನು ಆತನು ದೇವರು ಪ್ರೀತಿ ಮತ್ತು ಶ್ರದ್ಧೆಯಲ್ಲಿ ನೀಡಲಿರುವ ಪರೀಕ್ಷೆಗಳನ್ನು ನಂಬಿಕೆಯಿಂದ ಸಹಿಸಿಕೊಂಡಾಗ ಬಾಧ್ಯಸ್ಥವಾಗಿ ಹೊಂದಿಕೊಳ್ಳುವನು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.